Video recording started. Political Science in Canada channel na ella shrotrugalige namaskara. Ivattu Bharatadalli Samvidhana Rachana Sabheya Bedikeyanna kuritante adara hinneleyanna kuritante kela vicharagalanna naavu ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣಂತೆ. ಸಂವಿಧಾನಾತ್ಮಕತೆ, ಸಂವಿಧಾನ ಅಂತಕ್ಕಂಥದ್ದು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಒಂದು ಕೊಡುಗೆ ಅಂತಂದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಏನು 17-18 ಶತಮಾನದಲ್ಲಿ ಈ ನ್ಯಾಚುರಲ್ ಲಾ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ಲಾ ಅಂತ ಏನು ಕರಿತೇವೆ, ಸ್ವಾಭಾವಿಕ ಕಾನೂನಿನ ಪರಿಕಲ್ಪನೆ ಹುಟ್ಟು ಹಾಕಿದಂತಹ ನಮ್ಮ ಜಾನ್ ಲಾಕ್, ಜೆ ಜೆ ರೂಸೋ ಮುಂತಾದ ಚಿಂತಕರ ಒಂದು ಚಿಂತನೆಗಳು ಸಂವಿಧಾನಾತ್ಮಕತೆಗೆ ಬುನಾದಿ ಹಾಕ್ತಕ್ಕಂತಹ ಕೆಲಸ ಮಾಡಿವು. ಮುಂದೆ ಅಮೇರಿಕಾ ಕ್ರಾಂತಿ, ಫ್ರೆಂಚ್ ಮಹಾಕ್ರಾಂತಿಗಳ ನಂತರ ಈ ಸಂವಿಧಾನದ ಒಂದು ಪರಿಕಲ್ಪನೆ ಮೂರ್ತ ಸ್ವರೂಪವನ್ನು ಪಡೆದಿದ್ದು ತಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಭಾರತದಲ್ಲಿ ಸಂವಿಧಾನದ ಒಂದು ಬೇಡಿಕೆ ಯಾವಾಗ ಆರಂಭ ಆಯಿತು ಅನ್ನೋದನ್ನು ನೋಡೋದಾದರೆ ಸ್ವತಂತ್ರ ಹೋರಾಟದ ಹಾದಿಯಲ್ಲೇನೆ ಈ ಸಂವಿಧಾನ ಬೇಡಿಕೆಯ ಒಂದು ಕುರುಹುಗಳನ್ನು, ಹೆಜ್ಜೆಗಳನ್ನು ನಾವು ಗುರುತಿಸಬಹುದು. ಸ್ವತಂತ್ರ ಹೋರಾಟದ ಜೊತೆ ಜೊತೆಗೇನೆ ಸಂವಿಧಾನದ ಬೇಡಿಕೆ ಕೂಡ ಬ್ರಿಟಿಷರ ಮುಂದಿಡ್ತಕ್ಕಂಥ ಕೆಲಸವನ್ನು ನಮ್ಮ ಸ್ವತಂತ್ರ ಹೋರಾಟಗಾರರು ಮಾಡಿದರು. ಆ ಒಂದು ಇತಿಹಾಸದ ಕೆಲವು ಹಂತಗಳನ್ನು ಒಂದೊಂದಾಗಿ ನಾವು ಗುರುತಿಸೋದಾದರೆ 1918 ಇಸ್ವಿನಲ್ಲಿ 33ನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಯಂ ನಿರ್ಧಾರ ತತ್ವ ಅಂದರೆ ಸೆಲ್ಫ್ ಡಿಟರ್ಮಿನೇಷನ್ ಪ್ರಿನ್ಸಿಪಲ್ ಅಂತ ಏನು ಕರಿತೇವೆ, ಆ ಸ್ವಯಂ ನಿರ್ಧಾರ ತತ್ವದ ಆಧಾರದ ಮೇಲೆ ಭಾರತೀಯರಿಗೆ ನೀವು ಕೆಲವು ನಿಯಮಾವಳಿಗಳನ್ನು ಅನುಸರಿಸಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯಿಸ್ತಕ್ಕಂತಹ ಕೆಲಸ ಆಯಿತು. ಮುಂದೆ 5 ಜನವರಿ 1922 ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧಿ ಸ್ವರಾಜ್ಯ ಅಂತಕ್ಕಂಥದ್ದು ಬ್ರಿಟಿಷ್ ಸಂಸತ್ತಿನ ಉಚಿತ ಕೊಡುಗೆಯಾಗಬಾರದು, ಬದಲಾಗಿ ಸ್ವತಂತ್ರವಾಗಿ ಆಯ್ಕೆಯಾದಂತಹ ಪ್ರತಿನಿಧಿಗಳ ಮೂಲಕ ಅಭಿವ್ಯಕ್ತಗೊಳ್ತಕ್ಕಂತಹ ಭಾರತೀಯರ ಒಂದು ಆಸೆ ಆಕಾಂಕ್ಷೆಯಾಗಬೇಕು ಅಂತ ಹೇಳಿ ತಮ್ಮ ಒಂದು ಪತ್ರಿಕೆಯಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಅಂದರೆ ಅವರ ಒಂದು ಹೇಳಿಕೆ ಒಂದು ತಮ್ಮ ಆಳ್ವಿಕೆಯನ್ನು ತಾವು ನಿರ್ಧರಿಸ್ತಕ್ಕಂತಹ ನಿಯಮಾವಳಿಗಳ ಆಧಾರದ ಮೇಲೆ ಆಡಳಿತ ನಡೀಬೇಕು ಅಂತಕ್ಕಂಥದ್ದನ್ನು ಬಿಂಬಿಸ್ತದೆ. ಮುಂದೆ 1924 ಇಸ್ವಿ 8ನೇ ತಾರೀಕು ಫೆಬ್ರವರಿ ಮೋತಿಲಾಲ್ ನೆಹರೂರವರು ಕೇಂದ್ರ ಶಾಸಕಾಂಗದಲ್ಲಿ ಒಂದು ನಿಲುವಳಿಯನ್ನ ಮಂಡಿಸಿ ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಭಾರತೀಯರ ಹಕ್ಕುಗಳ ಒಂದು ರಕ್ಷಣೆಗೋಸ್ಕರ ನಿಯಮಾವಳಿಗಳನ್ನು ಬ್ರಿಟಿಷರು ಜಾರಿಗೆ ತರೋ ಅನಿವಾರ್ಯತೆ ಇದೆ ಅಂತ ಹೇಳಿ ಆ ಒಂದು ಬೇಡಿಕೆಯನ್ನು ಕೇಂದ್ರ ಶಾಸಕಾಂಗದಲ್ಲಿ ಮಂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಂತರ 17 ಮೇ 1927 ಇಸ್ವಿ ಬಾಂಬೆನಲ್ಲಿ ನಡೆದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೋತಿಲಾಲ್ ನೆಹರೂರವರು ಎಲ್ಲ ಪಕ್ಷಗಳ ನಾಯಕರನ್ನು ಒಳಗೊಂಡಂತಹ ಒಂದು ಸಮಿತಿ ಭಾರತಕ್ಕೆ ಅಗತ್ಯ ಇರತಕ್ಕಂತಹ ಒಂದು ಮಾದರಿ ಸಂವಿಧಾನವನ್ನು ರಚಿಸಲು ಮುಂದಾಗಬೇಕು ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಯನ್ನು ಒಪ್ಪದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರ ಅಧ್ಯಕ್ಷತೆಯಲ್ಲೇನೆ ಸರ್ವಪಕ್ಷಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಮಾದರಿ ಭಾರತದ ಸಂವಿಧಾನವನ್ನು ರಚಿಸಲಿಕ್ಕೆ ಅದಕ್ಕೆ ಜವಾಬ್ದಾರಿಯನ್ನು ಕೊಡುತ್ತದೆ. 10 ಆಗಸ್ಟ್ 1928 ಮೋತಿಲಾಲ್ ನೆಹರು ಅಧ್ಯಕ್ಷತೆಯ ಸರ್ವಪಕ್ಷಗಳ ಸಮಿತಿ ಒಂದು ಮಾದರಿ ಸಂವಿಧಾನವನ್ನು ಭಾರತಕ್ಕೆ ರಚನೆ ಮಾಡಿ ಅಲ್ಲಿ ಪೂರ್ಣ ಜವಾಬ್ದಾರಿ ತತ್ವವನ್ನ ಮತ್ತೆ ಈ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ, ಸಂಸದೀಯ ಮಾದರಿಯ ಸರ್ಕಾರದ ಬಗ್ಗೆ ಕೆಲವು ನಿಯಮಾವಳಿಗಳನ್ನು ಬ್ರಿಟಿಷರು ನಾಚುವಂತೆ ರಚಿಸ್ತಕ್ಕಂತಹ ಕೆಲಸವನ್ನು ಮೋತಿಲಾಲ್ ನೆಹರು ಸಮಿತಿ ಮಾಡುತ್ತೆ.
ಆ ಒಂದು ಸರ್ವಪಕ್ಷಗಳ ಸಮಿತಿಯ ವರದಿ ಮೋತಿಲಾಲ್ ನೆಹರು ವರದಿ ಅಂತಾನೆ ಅದು ಪ್ರಸಿದ್ಧಿಯನ್ನ ಇತಿಹಾಸದಲ್ಲಿ ಪಡೆದುಕೊಂಡಿರುವುದನ್ನು ನಾವು ಕಾಣಬಹುದು. ನಂತರ 1929 ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಭಾರತದ ಒಂದು ಬೇಡಿಕೆ ಅಂತ ಜವಾಹರಲಾಲ್ ನೆಹರು ಅಧ್ಯಕ್ಷೀಯ ಒಂದು ನುಡಿಯಲ್ಲಿ ಹೇಳೋದ್ರ ಮೂಲಕ ಸಂವಿಧಾನದ ಬೇಡಿಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗ್ತಕ್ಕಂತಹ ಕೆಲಸ ಮಾಡ್ತದೆ. ಸಂವಿಧಾನದ ಬೇಡಿಕೆ ಮತ್ತು ಸ್ವತಂತ್ರದ ಒಂದು ಬೇಡಿಕೆ ಜೊತೆ ಜೊತೆಗೆ ನಿಲ್ತಕ್ಕಂತಹ ಒಂದು ಕೆಲಸವನ್ನ 1929 ಲಾಹೋರ್ ಅಧಿವೇಶನದ ನಂತರ ಮಾಡ್ತದೆ. ಇನ್ನು 2 ಅಕ್ಟೋಬರ್ 1933 ಜವಾಹರಲಾಲ್ ನೆಹರು ಲಕ್ನೌ ಡೈಲಿ ಹೆರಾಲ್ಡ್ ಅಂತಕ್ಕಂತಹ ಪತ್ರಿಕೆಗೆ ಒಂದು ಲೇಖನ ಬರೀತಾರೆ. ಆ ಲೇಖನದಲ್ಲಿ ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಭಾರತದಲ್ಲಿ ನಡೆದಿರತಕ್ಕಂತಹ ರಾಜಕೀಯ ಸ್ವತಂತ್ರ ಹೋರಾಟ ಏನಿದೆ, ಈ ರಾಷ್ಟ್ರೀಯ ಹೋರಾಟಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ, ಭಾರತೀಯರು ತಮ್ಮ ಪ್ರತಿನಿಧಿಗಳಿಂದ ಕೂಡಿದಂತಹ ಸಂವಿಧಾನ ರಚನಾ ಸಭೆಯ ಮೂಲಕ ಸಂವಿಧಾನವನ್ನು ಹೊಂದುವುದೇ ಭಾರತೀಯರ ರಾಜಕೀಯ ಹೋರಾಟಕ್ಕೆ ಒಂದು ಪರಿಹಾರವಾಗಬಲ್ದು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸತಕ್ಕಂತ ಕೆಲಸ ಮಾಡ್ತಾರೆ. ನಂತರ June 1934 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡ್ತದೆ ಅಂತಂದ್ರೆ, ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಆಯ್ಕೆಯಾದಂತಹ ಪ್ರತಿನಿಧಿಗಳಿಂದ ರಚನೆಗೊಂಡ ಸಂವಿಧಾನ ಒಂದು ನಾವು ಒಪ್ಕೊಳ್ತೇವೆಯೇ ಹೊರತು ಏಕಪಕ್ಷೀಯವಾಗಿ ದುಂಡುಮೇಜಿನ ಸಮ್ಮೇಳನಗಳ ಮೂಲಕ ಏನು ಸಂವಿಧಾನಾತ್ಮಕ ಸುಧಾರಣೆಯನ್ನ ಬ್ರಿಟಿಷ್ ಸರ್ಕಾರ ತರೋಕ್ ಹೊರಟಿದೆ ಅದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ ಶ್ವೇತ ಪತ್ರವನ್ನ ನಾವು ಒಪ್ಪೋದಿಲ್ಲ ಅಂತಕ್ಕಂತಹ ತನ್ನ ನಿರ್ಣಯವನ್ನ ಪಾಸ್ ಮಾಡತಕ್ಕಂತ ಕೆಲಸ ಮಾಡುತ್ತೆ. ಮುಂದೆ 1936 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೀಯ ಭಾಷಣದಲ್ಲಿ ನೆಹರು ಹೊರಗಿನವರಿಂದ ಹೇರಲ್ಪಡತಕ್ಕಂತಹ ಮತ್ತೆ ಜನರ ಪರಮಾಧಿಕಾರವನ್ನ ಕಡೆಗಣಿಸತಕ್ಕಂತಹ ಒಂದು ಸಂವಿಧಾನದ ಸುಧಾರಣೆಗಳನ್ನ ಸಂವಿಧಾನಾತ್ಮಕ ಅಂಶಗಳನ್ನ ಕಾಂಗ್ರೆಸ್ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸತಕ್ಕಂತ ಕೆಲಸವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಮಾಡ್ತಾರೆ. ಆ ಮೂಲಕ ಭಾರತೀಯರಿಗೆ ಭಾರತೀಯರಿಂದಲೇ ರಚನೆಯಾದಂತಹ ಸಂವಿಧಾನ ಬೇಕು ಅಂತಕ್ಕಂತ ಬೇಡಿಕೆಯನ್ನು ಮುಂದಿಡ್ತಾರೆ. ಮುಂದೆ 1937 ಚುನಾಯಿತ ಕೇಂದ್ರ ಮತ್ತು ಪ್ರಾಂತೀಯ ಶಾಸನಸಭೆಯ ಸದಸ್ಯರು ಏನಿರ್ತಾರೆ ಅಂತಂದ್ರೆ, 1935 ಕಾಯಿದೆಯಂತೆ ಪ್ರಾಂತ್ಯಗಳಲ್ಲಿ ಏನು ಚುನಾವಣೆ ನಡೀತದೆ ಆಗ ಆಯ್ಕೆಗೊಂಡಂತಹ ಒಂದಿಷ್ಟು ಶಾಸಕಾಂಗದ ಸದಸ್ಯರೆಲ್ಲರೂ ಸೇರಿ, ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗ ಸದಸ್ಯರೆಲ್ಲರೂ ಸೇರಿ ಒಂದು ನಿರ್ಣಯವನ್ನ ಪಾಸ್ ಮಾಡ್ತಾರೆ. ಅದೇನು ಅಂತಂದ್ರೆ, 1935 ಕಾಯಿದೆ ಏನಿದೆ ಆ ಸಂವಿಧಾನಾತ್ಮಕ ಸುಧಾರಣೆ ಭಾರತೀಯರ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲ ಆಗಿದೆ, ಸಂವಿಧಾನ ರಚನೆಯ ಮೂಲಕ ಭಾರತೀಯರ ಬೇಡಿಕೆಗಳನ್ನ ಎತ್ತಿ ಹಿಡಿತಕ್ಕಂತಹ ಒಂದು ನಿರ್ಧಾರವನ್ನ ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂತ ಒಂದು ನಿರ್ಣಯವನ್ನ ಪಾಸ್ ಮಾಡತಕ್ಕಂತ ಒಂದು ಕಾರ್ಯವನ್ನ ಮಾಡುತ್ತೆ. ಮುಂದೆ 1938 ಹರಿಪುರ ಅಧಿವೇಶನ ಇರಬಹುದು, 1940 ರಾಮ್ಘರ್ ಅಧಿವೇಶನ ಇರಬಹುದು, ಬಹುತೇಕ ಎಲ್ಲ ಅಧಿವೇಶನಗಳಲ್ಲಿ ಭಾರತೀಯರಿಗೆ ಒಂದು ಭಾರತೀಯರಿಂದ ರಚಿತವಾದಂತಹ ಸಂವಿಧಾನದ ಮತ್ತು ಸ್ವತಂತ್ರದ ಅವಶ್ಯಕತೆ ಇದೆ, ಅದನ್ನು ತಾವು ನೀಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ಬ್ರಿಟಿಷರ ಮುಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತಾ ಬರ್ತದೆ. ಕೊನೆಗೆ 1940 ಆಗಸ್ಟ್ ಆಫರ್ ಅಂತ ನಾವೇನು ಕರಿತೇವೆ, ಆಗಸ್ಟ್ ಕೊಡುಗೆಯ ಮೂಲಕ ಬ್ರಿಟಿಷ್ ಸರ್ಕಾರ ಯುದ್ಧಕ್ಕೆ ಭಾರತೀಯರ ಒಂದು ಸಹಾಯವನ್ನ ಪಡೆಯುವ ಒಂದು ಹಿನ್ನೆಲೆ ಇಟ್ಕೊಂಡು ಭಾರತೀಯರ ಬೇಡಿಕೆಯಾದಂತಹ ಒಂದು ಸಂವಿಧಾನದ ರಚನೆಯನ್ನ ಔಪಚಾರಿಕವಾಗಿ ಒಪ್ಕೊಳ್ತಕ್ಕಂತಹ ಕೆಲಸ ಮಾಡುತ್ತೆ. ಅಲ್ಲದೇನೆ ವಿಶೇಷ ಮೀಸಲಾತಿಯನ್ನ ಜಾರಿಗೆ ತಂದು ಎಲ್ಲ ವರ್ಗಗಳ ಒಂದು ಪ್ರಾತಿನಿಧ್ಯ ಇರತಕ್ಕಂತಹ ಸಂವಿಧಾನ ರಚನೆಗೆ ಪರೋಕ್ಷವಾಗಿ ಒಪ್ಕೊಳ್ತಕ್ಕಂತ ಕೆಲಸವನ್ನ 1940 ಆಗಸ್ಟ್ ಆಫರ್ನಲ್ಲಿ ಅದು ಮಾಡ್ತದೆ. ಇದಾದ ಮೇಲೆ 1942
1942ರಲ್ಲಿ ಕ್ರಿಪ್ಸ್ ಆಯೋಗ ಬರ್ತದೆ. ಆ ಕ್ರಿಪ್ಸ್ ಆಯೋಗ ಭಾರತೀಯರ ಒಂದು ಸಂವಿಧಾನದ ಬೇಡಿಕೆ ಏನಿತ್ತು, ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡಲಿಕ್ಕೆ, ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ, ಸಂವಿಧಾನ ರಚನಾ ಸಭೆಗೆ ಒಂದು ಮೂರ್ತ ರೂಪವನ್ನ ನೀಡೋದಕ್ಕೆ ಪ್ರಯತ್ನವನ್ನ ಮಾಡ್ತದೆ ಕ್ರಿಪ್ಸ್ ಆಯೋಗ 1942ರಲ್ಲಿ. ಆದರೆ ಅದನ್ನ ಭಾರತೀಯರು, ವಿಶೇಷವಾಗಿ ಮಹಾತ್ಮ ಗಾಂಧಿ, ಪೋಸ್ಟ್ ಡೇಟೆಡ್ ಚೆಕ್ ಆಫ್ ಡೌನಿಂಗ್ ಬ್ಯಾಂಕ್ ಅಂತ ಹೇಳಿ ಅದನ್ನ ಟೀಕಿಸೋದ್ರ ಮೂಲಕ ಅದನ್ನ ನಿರಾಕರಿಸತಕ್ಕಂಥ ಕೆಲಸ ಮಾಡಿದ್ದಕ್ಕೆ ಕ್ರಿಪ್ಸ್ ಆಯೋಗದ ಶಿಫಾರಸುಗಳು ಕೂಡ ಅಸ್ತಿತ್ವಕ್ಕೆ ಬರಲಿಲ್ಲ. ಮುಂದೆ ಬಹಳ ಮಹತ್ವದ ಒಂದು ವಿಚಾರ ಏನಪ್ಪ ಅಂತಂದ್ರೆ, ಲಾರ್ಡ್ ಲೋವೆಲ್ ಏನಿದ್ರು ಭಾರತದಲ್ಲಿ, ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಭೆಗಳು ನಡೆದು ಎರಡೂ ಪಕ್ಷಗಳ ನಡುವೆ ಒಂದಿಷ್ಟು ಹೊಂದಾಣಿಕೆಯನ್ನ ತಂದು ಸಂವಿಧಾನ ರಚನೆಗೆ ಒಂದಿಷ್ಟು ಪ್ರಯತ್ನಗಳಾಗ್ತವೆ. ಅವೆಲ್ಲದರ ಕೊನೆಗೆ ಭಾರತೀಯರ ಕನಸಾಗಿದ್ದಂತಹ ಭಾರತೀಯ ಸಂವಿಧಾನ ರಚನಾ ಸಭೆಯ ಒಂದು ಬೇಡಿಕೆ ಅಂತಿಮ ಸ್ವರೂಪವನ್ನ ಕೊಟ್ಟಿದ್ದು ಅಂತಂದ್ರೆ 1946ರ ಮಾರ್ಚ್ ಮೇನಲ್ಲಿ 1946ರಲ್ಲಿ ಮೇನಲ್ಲಿ ಏನು ನಮ್ಮ ಕ್ಯಾಬಿನೆಟ್ ಮಿಷನ್ ಅಂತಕ್ಕಂತಹ ಕ್ಯಾಬಿನೆಟ್ ಆಯೋಗ ಬರ್ತದೆ ಭಾರತಕ್ಕೆ, ಅದರ ಶಿಫಾರಸಿನಂತೆ ಮೇ 16, 1946ನಲ್ಲಿ ಭಾರತಕ್ಕೆ 389 ಜನರಿಂದ ಕೂಡಿದಂತಹ ಒಂದು ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗುತ್ತೆ. ಆ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಬ್ರಿಟಿಷ್ ಪ್ರಾಂತ್ಯದಿಂದ ಹೇಗೆ ಆಯ್ಕೆ ಆಗಬೇಕು, ದೇಶೀಯ ಸಂಸ್ಥಾನಗಳಿಂದ ಅವರು ಹೇಗೆ ಆಯ್ಕೆ ಆಗಬೇಕು, ಇದೆಲ್ಲದರ ಒಂದು ಸ್ಪಷ್ಟ ಚಿತ್ರಣವನ್ನು ಈ ಕ್ಯಾಬಿನೆಟ್ ಆಯೋಗ ಕೊಡುತ್ತೆ. ಆ ಮೂಲಕ ಸ್ವತಂತ್ರ ಪೂರ್ವದಲ್ಲೇನೆ ಅಂದರೆ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವತಂತ್ರ ಸಿಕ್ತು. ಆದರೆ ಅದಕ್ಕಿಂತ ಪೂರ್ವದಲ್ಲೇ ಮೇ 16, 1946ರ ಹೊತ್ತಿಗೆ ಭಾರತೀಯರ ಸಂವಿಧಾನದ ಬೇಡಿಕೆ ಅಂತಕ್ಕಂಥದ್ದು ಆ ಒಂದು ಕನಸು ನನಸಾಗ್ತಕ್ಕಂತಹ ಕೆಲಸ ಆಯ್ತು ಅಂತಕ್ಕಂಥ ಅಂಶವನ್ನ ನಾವು ಗಮನಿಸಬೇಕು. ಹೀಗೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಹಲವಾರು ಹಂತಗಳಲ್ಲಿ ಮೂರ್ತ ರೂಪವನ್ನ ಪಡೆದುಕೊಂಡಂತಹ ಭಾರತೀಯ ಸಂವಿಧಾನದ ಬೇಡಿಕೆಯ ಒಂದು ಕೆಲವು ಹಂತಗಳನ್ನ ಈ ಒಂದು ವಾಯ್ಸ್ ನೋಟ್ನಲ್ಲಿ, ಈ ಒಂದು ವಿಡಿಯೋನಲ್ಲಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಧನ್ಯವಾದ. Double tap stop button.